ಪ್ರತಿನಿತ್ಯ ಬಳಸುವ ತರಕಾರಿಗಳಿಗೆ ಮಾರುಕಟ್ಟೆಯಲ್ಲಿ ಸದಾ ಬೇಡಿಕೆ ಮತ್ತು ಉತ್ತಮ ಬೆಲೆ ಕೂಡ ಲಭ್ಯ. ಆಯಾ ಋತುಮಾನಕ್ಕೆ ಬೇರೆ ಬೇರೆ ತರಕಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬರುತ್ತವೆ. ತರಕಾರಿಗಳಲ್ಲಿಯೂ ಇತರ ತೋಟಗಾರಿಕಾ ಬೆಳೆಗಳಂತೆ ಕೀಟ ರೋಗಬಾಧೆ ಕಂಡುಬರುತ್ತದೆ. ಸೂಕ್ತ ಕೀಟ ನಿರ್ವಹಣೆ ಕೈಗೊಳ್ಳದಿದ್ದಲ್ಲಿ ಇಳುವರಿ ಕುಂಠಿತಗೊಳ್ಳುತ್ತದೆ. ಬದನೆ, ಟೊಮೆಟೊ, ದೊಣ್ಣೆ ಮೆಣಸಿನಕಾಯಿ, ಮೆಣಸಿನಕಾಯಿಗಳಲ್ಲಿ ಆರಂಭಿಕ ಹಂತದಲ್ಲಿ ರಸ ಹೀರುವ ಕೀಟಗಳು ಹೆಚ್ಚು. ಬಿಳಿನೊಣ, ಸಸ್ಯಹೇನು, ಹಿಟ್ಟು ತಿಗಣೆ, ನುಸಿ ಮುಂತಾದವು ಪ್ರಧಾನ ರಸ ಹೀರುವ ಕೀಟಗಳಾಗಿವೆ. ಬಿಳಿನೊಣ ಸಸಿಮಡಿ ಹಂತದಲ್ಲಿ ಕಾಣಿಸಿಕೊಳ್ಳುತ್ತದೆ. ಮರಿಹುಳುಗಳು ಮತ್ತು ಪ್ರೌಢ ಹುಳುಗಳು ಎಲೆ ಕೆಳಗೆ ಮತ್ತು ಮೇಲೆ ಕೂತು ರಸ ಹೀರುತ್ತವೆ. ಹಳದಿ ಮಚ್ಚೆಗಳು ಕಾಣಿಸಿಕೊಳ್ಳುವುದು, ಕ್ರಮೇಣ ಈ ಮಚ್ಚೆಗಳು ಒಂದಕ್ಕೊಂದು ಸೇರಿ ಎಲೆ ಮುಟುರುಗೊಳ್ಳುವುದು, ಅಲ್ಲದೆ ಈ ಕೀಟಗಳು ಸ್ರವಿಸುವ ಕಪ್ಪು ದ್ರವ ಸಸಿ ಬೆಳೆಯಲು ಅಡಚಣೆ ಮಾಡುವುದು ಈ ಕೀಟಬಾಧೆಯ ಲಕ್ಷಣಗಳಾಗಿವೆ. ಬಿಳಿ ನೊಣ ನರ್ಸರಿ ಹಂತದಲ್ಲಿ ಸಸಿ ಮಡಿ ಹಂತದಲ್ಲಿ ಸಹ ಹಾನಿ ಮಾಡ್ತದೆ. ಆ ಒಂದು ಹಂತದಲ್ಲಿ ಅದು ಬಂತು ಅಂತಂದರೆ ನಾವು ಆ ಒಂದು ನರ್ಸರಿಯಿಂದ ಮುಖ್ಯ ಒಂದು ಹೊಲಕ್ಕೆ ನಾವು ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ನಾಟಿ ಮಾಡುವಾಗ ಗಿಡ ಹಾಳಾಗಿ ಹೋಗಿರ್ತದೆ. ಇದು ಏನು ಮಾಡ್ತಪ್ಪ ಅಂತಂದರೆ ಮರಿ ಹುಳುಗಳು ಮತ್ತು ಪ್ರೌಢ ಹುಳುಗಳು ಎಲೆಯ ಕೆಳಭಾಗಗಳಲ್ಲಿ ಮೇಲ್ಭಾಗಗಳಲ್ಲಿ ಮತ್ತು ಸಣ್ಣ ಕೊಂಬೆಗಳಲ್ಲಿ ರಸವನ್ನು ಇರ್ತವೆ. ಈ ರೀತಿಯ ರಸ ಇರೋದ್ರಿಂದ ಏನಾಗುತ್ತೆ ಅಂದರೆ ಸಣ್ಣ ಸಣ್ಣ ಚುಕ್ಕೆಗಳು, ಹಳದಿ ಬಣ್ಣದ ಚುಕ್ಕೆಗಳು, ಸೊ ಈ ಹಳದಿ ಬಣ್ಣದ ಚುಕ್ಕೆಗಳು ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟು ಹಳದಿ ಮಚ್ಚೆ ಆಗುವುದು ಮತ್ತು ಪೂರ್ತಿ ಹಳದಿ ಆಗುವುದು ಮತ್ತು ಹಿಮ್ಮುಖವಾಗಿ ಮುದುಡ್ತವೆ. ಕರ್ಲಿಂಗ್ ಅಂತ ಹೇಳ್ತೀವಿ. ಹಿಮ್ಮುಖವಾಗಿ ಮುದುಡಿ ಮತ್ತು ಬೆಳವಣಿಗೆ ಆಗೋದಿಲ್ಲ, ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತದೆ. ತದನಂತರ ಇವು ಒಂದು ಸಿಹಿ ದ್ರವವನ್ನು ಬಿಡ್ತವೆ. ಆ ಸಿಹಿ ದ್ರವ ಏನು ಮಾಡ್ತಪ್ಪ ಅಂತಂದರೆ ಫಂಗಸ್ ಅಂತ ಹೇಳ್ತೀವಿ ಅಥವಾ ಬೂಸ್ಟ್ ಅಂತ ಹೇಳ್ತೀವಿ ಅಥವಾ ಒಂದು ಕಪ್ಪು ಮಸಿ ಬೆಳವಣಿಗೆ ಆಗಿರ್ತದೆ. ಈ ಕಪ್ಪು ಮಸಿ ಬೆಳವಣಿಗೆ ಆಗಿರೋದ್ರಿಂದ ಬೆಳವಣಿಗೆ ಆಗೋದಿಲ್ಲ, ಯಾವುದ್ರದ್ದು ಗಿಡದ ಬೆಳವಣಿಗೆ ಆಗೋದಿಲ್ಲ, ಕುಂಠಿತ ಆಗ್ತದೆ, ನಮ್ಮ ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆ ಆಗ್ತದೆ. ಬಿಳಿ ನೊಣ ಯಾವ ತರಕಾರಿ ಬೆಳೆಗೆ ಬರ್ತದಪ್ಪ ಅಂತಂದರೆ ಟೊಮೆಟೋಗೆ ಬರ್ತದೆ, ಮೆಣಸಿನಕಾಯಿಗೆ ಬರ್ತದೆ, ದೊಣ್ಣೆ ಮೆಣಸಿನಕಾಯಿಗೆ ಬರ್ತದೆ, ಆಮೇಲೆ ಬ್ರಿಂಜಾಲ್ ಅಥವಾ ಬದನೆ ಅಂತೀವಲ್ಲ ಅದಕ್ಕೂ ಬರ್ತದೆ. ಪರದೆಯ ಬಳಕೆ, ಬೇವಿನ ಬೀಜದ ಕಷಾಯ ಸಿಂಪರಣೆ ಅಥವಾ ಅಂತರ್ವ್ಯಾಪಿ ಕೀಟನಾಶಕ ಬಳಕೆಯಿಂದ ಬಿಳಿ ನೊಣ ನಿಯಂತ್ರಿಸಬಹುದು. ಇದನ್ನು ನಾವು ನಿರ್ವಹಣೆ ಮಾಡಬೇಕು ಅಂತಂದರೆ ಸಸಿ ಮಡಿ ಹಂತದಿಂದ ನಾಟಿ ಮಡಿಯವರೆಗೂ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಸಸಿ ಮಡಿ ಹಂತದಲ್ಲಿ ನಾವು ಪರದೆಯನ್ನು ಒಂದು 40 ಮೆಶ್ ಅಂತ ಹೇಳ್ತೀವಲ್ಲ, ಆ ಒಂದು ಸೊಳ್ಳೆ ಪರದೆ ಥರ ಇರ್ತದೆ, ಆ ಒಂದು ಪರದೆಯನ್ನು ಹಾಕಿಬಿಟ್ಟು ಈ ಬಿಳಿ ನೊಣ ನಮ್ಮ ಸಸಿ ಮಡಿಗೆ ಬರದ ಹಾಗೆ ಕಾಪಾಡಬೇಕು ಮೊದಲನೆಯದಾಗಿ. ನಂತರ ಒಂದು ವಾರಕ್ಕೊಂದು ಸಾರಿ ಬೇವಿನ ಬೀಜದ ಕಷಾಯವನ್ನು ನಮ್ಮ ಸಸಿ ಮಡಿಯ ಹಂತದಲ್ಲಿ ಸಿಂಪರಣೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಆ ಹುಳ ಬರೋದಿಲ್ಲ, ಬಂದು ಕೂರೋದಿಲ್ಲ, ಕೂತರು ಮೊಟ್ಟೆ ಇಡೋದಿಲ್ಲ, ಮೊಟ್ಟೆ ಇಟ್ಟರು ಮೊಟ್ಟೆಯಿಂದ ಮರಿ ಹುಳ ಬಂದು ನಮ್ಮ ಬೆಳೆಗೆ ಹಾನಿ ಮಾಡುವುದಿಲ್ಲ. ಇದಾದ ನಂತರ ಅಂತರ್ವ್ಯಾಪಿ ಕೀಟನಾಶಕಗಳು ಅಂತ ಇದ್ದಾವೆ. ಅಂತರ್ವ್ಯಾಪಿ ಕೀಟನಾಶಕಗಳನ್ನು ನಾವು ಕನಿಷ್ಠ ವಾರ ಅಥವಾ 15 ದಿನಗಳಿಗೊಮ್ಮೆ ನಾವು ಸಿಂಪರಣೆ ಮಾಡಿದರೆ ಈ ಒಂದು ಹುಳದ ಹಾವಳಿಯನ್ನು ನಾವು ನಿಯಂತ್ರಣ ಮಾಡಬಹುದು. ಎಲ್ಲಿ? ಸಸಿ ಮಡಿ ಹಂತದಲ್ಲಿ. ಸಸಿ ಮಡಿ ಹಂತದಲ್ಲಿ ನಿರ್ವಹಣೆಯನ್ನು ಮಾಡಿದ ನಂತರ ನಾವು ಬೆಳೆಯನ್ನು ಮುಖ್ಯ ಹೊಲಕ್ಕೆ ನಾವು ನಾಟಿ ಮಾಡುವ ಸಂದರ್ಭದಲ್ಲಿ ಈ ಬೇರನ್ನು, ಈ ಒಂದು ನಾಟಿ ಮಾಡ್ತಕ್ಕಂಥ ಒಂದು ಸಸಿಯ ಬೇರನ್ನು ಒಂದು ಇನ್ಸೆಕ್ಟಿಸೈಡ್ ಸೊಲ್ಯೂಷನ್ ಕೀಟನಾಶಕದ ದ್ರಾವಣವನ್ನು ಮಾಡಿಬಿಟ್ಟು, ಯಾವುದು ಇಮಿಡಾಕ್ಲೋಪ್ರಿಡ್ ಅಂತ ಬರ್ತದೆ, 17.8 3 ಗ್ರಾಮ್ 1 ಲೀಟ್ರ್ ನೀರಿಗೆ ಒಂದು ಸೊಲ್ಯೂಷನ್ ಅಥವಾ ದ್ರಾವಣ ಮಾಡಿಬಿಟ್ಟು ಆ ಒಂದು ಗಿಡಗಳ ಬೇರನ್ನು ಅದರಲ್ಲಿ ಅದ್ದಿ ಕನಿಷ್ಠ 5-10 ನಿಮಿಷ ಅದರಲ್ಲಿ ಎದ್ದಿ ನಾಟಿ ಮಾಡೋದರಿಂದ ಬೆಳೆಯಲ್ಲಿ ಅಂದರೆ ಮುಖ್ಯ ಹೊಲದಲ್ಲಿ ಅದು 15-25-30 ದಿನವರೆಗೂ ಯಾವುದೇ ಒಂದು ರಸ ಇರುವ ಕೀಟಗಳ ಹಾವಳಿ ಬರುವುದಿಲ್ಲ. ಸೊ ಇದನ್ನು ಮಾಡೋದ್ರಿಂದ ನಾವು ಬಿಳಿ ನೊಣದ ಹಾವಳಿಯನ್ನು ನಿರ್ವಹಣೆ ಮಾಡ್ದಂಗೆ ಆಗುತ್ತೆ. ಬಿಳಿ ನೊಣ ಬರೇ ನೇರವಾಗಿ ಹಾನಿ ಮಾಡೋದೊಂದೇ ಅಲ್ಲ, ಇದು ಒಂದು ವೈರಸ್ ಅಥವಾ ನಂಜಾಣುವನ್ನು ಸಹ ಸಾಗಾಣಿಕೆ ಮಾಡ್ತದೆ. ಬೈ ಚಾನ್ಸ್ ಅಕಸ್ಮಾತ್ ಏನಾದರೂ ಈ ನಂಜಾಣು ಇತ್ತು ಅಂತಂದರೆ ನಿಮ್ಮ ಬೆಳೆಗೆ ಒಂದು ಚೂರು ಇಳುವರಿ ಬರೋದಿಲ್ಲ, ಪೂರ್ತಿ ನಾಶ ಆಗೋಗ್ತದೆ. ಆದ್ದರಿಂದ ಸಸಿ ಮಡಿ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಬಿಳಿ ನೊಣದ ಹಾವಳಿ ಬರದ ಹಾಗೆ ನಾವು ನಿರ್ವಹಣೆಯನ್ನು ಮಾಡಬೇಕು. ತದನಂತರ ಅದೇನಾದರೂ ಬಂದರೆ ಕನಿಷ್ಠ ಪಕ್ಷ ಸ್ವಲ್ಪನಾದರೂ ನಮಗೆ ಇಳುವರಿ ಸಿಗ್ತದೆ.
ಈಗ ಮುಖ್ಯ ಹೊಲದಲ್ಲಿ ನಾವು ನಾಟಿ ಮಾಡಿದ ನಂತರ ಯಾವ ಯಾವ ಸಿಂಪರಣೆಯನ್ನು ಮಾಡಬೇಕಂತ ಆ ಹಂತದಲ್ಲೂ ಸಹ ಬಿಳಿ ನೊಣ ಬರ್ತದೆ ಇದನ್ನ ನಾವು ನಿರ್ಮಾಣ ಮಾಡಬೇಕು ಅಂತಂದ್ರೆ ಮೊದಲನೇ ಹೇಳಿದಂಗೆ ಬೇವಿನ ಬೀಜದ ಕಷಾಯವನ್ನ 10 ದಿನ ಅಂತರದಲ್ಲಿ ಸಿಂಪರಣೆ ಮಾಡಬೇಕು ಶೇಕಡಾ 4 ರ ಬೇವಿನ ಬೀಜದ ಕಷಾಯವನ್ನ ಸಿಂಪರಣೆ ಮಾಡೋದರಿಂದ ಆ ಹುಳು ಬಂದು ಕೂರೋದಿಲ್ಲ ಬೇವಿಗೆ ಸುಮಾರು ಕೀಟನಾಶಕ ಗುಣ ಇದೆ ತತ್ತಿನಾಶಕ ಗುಣ ಇದೆ ಮರಿನಾಶಕ ಗುಣ ಇದೆ ಆದ್ರಿಂದ ರೈತರಲ್ಲಿ ಒಂದು ಕಳಕಳಿಗೆ ಬೇಡಿಕೆ ಅಂತಂದ್ರೆ ಇದು ಆರ್ಗಾನಿಕ್ ಫಾರ್ಮಿಂಗ್ ಸಹ ಹೌದು ಸಾವಯವ ಸಾವಯವ ಕೀಟನಾಶಕನೂ ಸಹ ಹೌದು ಇದರಿಂದ ಯಾವುದೇ ದುಷ್ಪರಿಣಾಮ ಬೀಳದಿಲ್ಲ ಆದ್ರಿಂದ ಮೊದಲನೆಯದಾಗಿ ಮೊದಲನೇ ಪ್ರಿಫರೆನ್ಸ್ ನೀವು ಬೇವಿನ ಬೀಜದ ಕಷಾಯವನ್ನು ಶೇಕಡಾ 4 ರಂತೆ ತಯಾರು ಮಾಡಿ ಮನೆಯಲ್ಲೇ ತಯಾರು ಮಾಡಿ 15 ದಿನಕ್ಕಂತೆ ಸಿಂಪರಣೆ ಮಾಡಿದರೆ ಯಾವುದೇ ಕೀಟನಾಶಕ ಸಿಂಪರಣೆ ಮಾಡುವ ಅವಶ್ಯಕತೆ ಇರಲ್ಲ ಈಗಿನ ಕಾಲದಲ್ಲಿ ಆಳುಗಳ ಕೊರತೆಯಿಂದ ಸಮಯದ ಅಭಾವದಿಂದ ಎಲ್ಲರೂ ಸಿಂಥೆಟಿಕ್ ರಾಸಾಯನಿಕ ಕೀಟನಾಶಕಕ್ಕೆ ಹೋಗ್ತಾರೆ ಆ ಒಂದು ಸಂದರ್ಭದಲ್ಲಿ ನೀವು ಅಂಗಡಿಯಿಂದ ಈ ರಸಗೊಬ್ಬರದ ಅಂಗಡಿಯಿಂದ ಬೇವು ಆಧಾರಿತ ಕೀಟನಾಶಕ ಸಿಗುತ್ತದೆ ಅಂದ್ರೆ ಅಜಾ ಡೈರೆಕ್ಟಿನ್ ಬೇಸ್ಡ್ ಇನ್ಸೆಕ್ಟಿಸೈಡ್ ಅಂತ ಹೇಳಿಬಿಟ್ಟು ಅದನ್ನ ತಂದುಬಿಟ್ಟು 1 ಲೀಟರ್ ಗೆ 3 ರಿಂದ 5 ಮಿಲಿ ಹಾಕಿಬಿಟ್ಟು ಸಿಂಪರಣೆ ಮಾಡೋದರಿಂದ ಇದನ್ನ ನಿಯಂತ್ರಣ ಮಾಡಬಹುದು ಕೊನೆಗೆ ಇದನ್ನ ನಿಯಂತ್ರಣ ಮಾಡಕಾಗಲಿಲ್ಲ ಆ ಸಿಗ್ಲಲ್ಲ ಅಂತಂದ್ರೆ ಯಾವುದೇ ಅಂತರ್ವಾಪಿ ಕೀಟನಾಶಕವನ್ನ ನೀವು ಸಿಂಪರಣೆ ಮಾಡಿ ಇದನ್ನ ನಿಯಂತ್ರಣಕ್ಕೆ ತರಬಹುದು ಅಂತರ್ವಾಪಿ ಕೀಟನಾಶಕಗಳು ಯಾವಪ್ಪ ಅಂತಂದ್ರೆ ಇಮಿಡಾಕ್ಲೋಪ್ರಿಡ್ ಅಂದ್ರೆ 0.3 ಮಿಲಿ 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು ಡೈಮೆಥೇಟ್ ಅಂತ ಬರ್ತದೆ ಅದನ್ನ 1.7 ಮಿಲಿ 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು ಅಸಿಟಮಿಪ್ರಿಡ್ ಅಂತ ಬರ್ತದೆ ಅಂದ್ರೆ 0.2 ಗ್ರಾಂ 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆಯನ್ನ ಮಾಡಬೇಕಾಗುತ್ತದೆ ಆಮೇಲೆ ಅಸಿಪೇಟಮ್ ಅಂತ ಬರ್ತದೆ ಇದನ್ನ 2 ಗ್ರಾಂ 1 ಲೀಟರ್ ನೀರಿನ ಹಾಕಿ ಸಿಂಪರಣೆಯನ್ನ ಮಾಡಬೇಕಾಗುತ್ತದೆ ಅಥವಾ ಟ್ರಯಾಜಫಾಸ್ ಅಂತ ಬರ್ತದೆ ಇದನ್ನ 1.5 ಮಿಲಿ 1 ಲೀಟರ್ ನೀರಿನಲ್ಲಿ ಹಾಕಿ ಸಿಂಪರಣೆಯನ್ನ ಮಾಡಬೇಕಾಗುತ್ತದೆ ಥಯಾಮೋಥೆಕ್ಸಾಮ್ ಅಂತಲೂ ಬರ್ತದೆ ಇದನ್ನ 0.3 ಗ್ರಾಂ 1 ಲೀಟರ್ ನೀರಿನಲ್ಲಿ ಹಾಕಿ ಇದನ್ನ ಸಿಂಪರಣೆ ಮಾಡೋದರಿಂದ ಈ ಒಂದು ಬಿಳಿ ನೊಣದ ಆವಳಿಯನ್ನ ನಾವು ಗಣನೀಯವಾಗಿ ನಿಯಂತ್ರಣ ಮಾಡಬಹುದು ಸೋ ಈ ಬಿಳಿ ನೊಣದ ರಸ ಇರುವ ಕೀಟ ಯಾವುದೇ ತರಕಾರಿಗೆ ಬೆಳೆಗೆ ಬಂದ್ರೆ ಈ ಒಂದು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿ ನಾವು ನಿಯಂತ್ರಣವನ್ನ ಮಾಡಬಹುದು ಸಸ್ಯ ಹೇನು ಮತ್ತೊಂದು ರಸ ಇರುವ ಕೀಟವಾಗಿದ್ದು ಕುಡಿಗಳಲ್ಲಿ ಮರಿಯೆಲೆಯ ಕೆಳಭಾಗ ಮತ್ತು ಮೇಲ್ಭಾಗದಲ್ಲಿ ಹಣ್ಣುಗಳಲ್ಲಿ ಗುಂಪು ಗುಂಪಾಗಿ ಕಾಣಿಸುತ್ತವೆ ಈ ಹೇನುಗಳು ರಸ ಹೀರುವ ಮೂಲಕ ಹಳದಿ ಮಚ್ಚೆಗಳು ಕಾಣಿಸಿ ಕ್ರಮೇಣ ಎಲೆ ಸಂಪೂರ್ಣ ಹಳದಿಯಾಗಿ ಮುದುಡಿಕೊಳ್ಳುತ್ತದೆ ಬೇವಿನ ಬೀಜದ ಕಷಾಯ ಇಲ್ಲವೇ ಸೂಕ್ತ ಔಷಧಿ ಸಿಂಪರಣೆಯಿಂದ ಅಥವಾ ಸೂಕ್ಷ್ಮಜೀವಿ ಆಧಾರಿತ ಕೀಟನಾಶಕ ಸಿಂಪರಣೆಯಿಂದ ಹೇನುಗಳ ನಿಯಂತ್ರಣ ಸಾಧ್ಯ ಏಪಿಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಸಸ್ಯ ಏನು ಅಂತ ಹೇಳ್ತೀರಿ ಹಳ್ಳಿ ಭಾಷೆಯಲ್ಲಿ ಜನಗಳು ಜಿಗಿ ಅಂತ ಹೇಳ್ತಾರೆ ಕರಿ ಜಿಗಿ ಅಂತಾರೆ ಹಳದಿ ಜಿಗಿ ಅಂತ ಹೇಳ್ಕೊಳ್ತಾರೆ ಯಾಕಪ್ಪ ಅಂದ್ರೆ ಇದು ಹಳದಿ ಬಣ್ಣ ಒಂದು ದ್ರವವನ್ನು ಸ್ರವಿಸುತ್ತೆ ಜಿಗಿ ಜಿಗಿ ಜಿಗಿಯಾಗಿ ಒಂದು ಇರ್ತದೆ ಅದೇನಂದ್ರೆ ಆ ಹುಳದಿಂದ ಬರ್ತಕ್ಕಂಥ ಒಂದು ಶ್ರವ ಒಂದು ದ್ರವ ಇರ್ತಲ್ಲ ಅದು ಸಿಹಿಯಾಗಿರ್ತದೆ ಈ ಒಂದು ಅಂಟು ಇರೋದ್ರಿಂದ ಅದನ್ನು ಜಿಗಿ ಹುಳು ಅಂತ ಹೇಳ್ಬಿಟ್ಟು ರೈತರು ಕರೀತಾರೆ ಆಡು ಭಾಷೆಯಲ್ಲಿ ಇದು ಏನು ಮಾಡುತ್ತಪ್ಪ ಅಂತಂದರೆ ಇದು ಎಲೆ ಕೆಳಭಾಗದಲ್ಲಿ ಕುಡಿಗಳಲ್ಲಿ ಮತ್ತು ಎಲೆ ಮೇಲ್ಭಾಗಗಳಲ್ಲಿ ಮತ್ತು ಹಣ್ಣುಗಳಲ್ಲಿ ಗುಂಪು ಗುಂಪಾಗಿ ಗುಂಪು ಗುಂಪಾಗಿ ಸಣ್ಣ ತಲೆ ಏನಿರ್ತಾವಲ್ಲ ಅದೇ ಥರ ಇರ್ತವೆ ರಸನ್ನು ಇರ್ತವೆ ಈ ರೀತಿ ರಸ ಇರೋದ್ರಿಂದ ಏನಾಗುತ್ತೆ ಅಂದರೆ ಬೆಳವಣಿಗೆ ಆಗೋದಿಲ್ಲ ಹಳದಿ ಚುಕ್ಕೆಗಳಾಗ್ತವೆ ಹಳದಿ ಮಚ್ಚೆಗಳಾಗ್ತವೆ ಎಲೆ ಪೂರ್ತಿ ಹಳದಿ ಆಗ್ತದೆ ಮತ್ತು ಕರ್ಲಿಂಗ್ ಅಂತ ಹೇಳ್ತೀವಿ ಅಂದರೆ ಮುಮ್ಮುಖವಾಗಿ ಮತ್ತು ಹಿಮ್ಮುಖವಾಗಿ ಮುದುಡ್ಕೊಂತವೆ ಇದರಿಂದ ಬೆಳವಣಿಗೆ ಆಗೋದಿಲ್ಲ ಸೊ ಈ ಒಂದು ಸಂದರ್ಭದಲ್ಲಿ ಹಣ್ಣು ಸಮಯದಲ್ಲೂ ಸಹ ಬರ್ತವೆ ಕಾಯಿ ಬಿಡುವ ಸಮಯದಲ್ಲೂ ಸಹ ಬರ್ತವೆ ಅದರಿಂದ ಹಣ್ಣುಗಳ ಸಂಖ್ಯೆ ಕಡಿಮೆ ಆಗ್ತದೆ ಹೂಗಳ ಸಂಖ್ಯೆ ಕಡಿಮೆ ಆಗ್ತದೆ ಕೊನೆಯದಾಗಿ ನಮಗೆ ಇಳುವರಿಯಲ್ಲಿ ಕುಂಠಿತ ಆಗ್ತದೆ ಸೊ ಇದನ್ನು ನಾವು ನಿಯಂತ್ರಣ ಮಾಡಬೇಕು ಅಂತಂದರೆ ಯಾವುದೇ ಒಂದು ಅಂತರ್ವಾಪಿ ಕೀಟನಾಶಕವನ್ನು ಸಿಂಪರಣೆಯನ್ನು ಮಾಡುವುದು ಆದರೆ ಅದಕ್ಕಿಂತ ಮೊದಲು ನಾವು ಯಾವುದೇ ಒಂದು ರಾಸಾಯನಿಕ ಕೀಟನಾಶಕ ಬಳಸೋದಕ್ಕಿಂತ ಮೊದಲು ನಮ್ಮಲ್ಲೇ ದೊರೆಯತಕ್ಕಂಥ ಸಾವಯವ ಕೀಟನಾಶಕಗಳನ್ನು ಬಳಸೋದು ಭಾಳ ಮುಖ್ಯ ಯಾಕೆಂದರೆ ಇತ್ತೀಚಿನ ಮಾರುಕಟ್ಟೆಗಳಲ್ಲಿ ಈ ಒಂದು ರಾಸಾಯನಿಕ ಕೀಟನಾಶಕದ ಉಳಿಕೆ ಅಂಶ ಹೆಚ್ಚಾಗಿದೆ ಅಂದರೆ ಅತ್ಯಧಿಕವಾಗಿದೆ ಅದರಿಂದ ನಮಗೆ ಸೈಡ್ ಎಫೆಕ್ಟ್ಸ್ ಅಥವಾ ಅಡ್ಡ ಪರಿಣಾಮಗಳು ಹೆಚ್ಚಾಗಿರ್ತವೆ ಆದ್ದರಿಂದ ಬೇವಿನ ಬೀಜದ ಕಷಾಯವನ್ನು ಶೇಕಡಾ 4 ರಂತೆ ಮನೆಯಲ್ಲೇ ತಯಾರಿ ಮಾಡಿಬಿಟ್ಟು 15 ದಿನ ಅಂತರದಿಂದ ನೀವು ಸಿಂಪರಣೆ ಮಾಡೋದ್ರಿಂದ ಈ ಒಂದು ಹುಳದ ಆವಳಿಯನ್ನು ಗಣನೀಯವಾಗಿ ನಾವು ಕಡಿಮೆ ಮಾಡಬಹುದು ಇದು ಬಿಟ್ಟರೆ ಬೇವು ಆಧಾರಿತ ಕೀಟನಾಶಕ ಅಂತ ಸಿಗ್ತದೆ ಮಾರುಕಟ್ಟೆಯಲ್ಲಿ ಸಿಗ್ತದೆ ಅದನ್ನು ತಂದುಬಿಟ್ಟು ನೀವು 3 ರಿಂದ 5 ಮಿಲಿ 1 ಲೀಟರ್ ನೀರಿಗೆ ಹಾಕಿಬಿಟ್ಟು ಸಿಂಪರಣೆ ಮಾಡೋದ್ರಿಂದ ಇದರ ಸಂಖ್ಯೆಯನ್ನು ಕಡಿಮೆ ಮಾಡ್ಬೋದು ಇದಲ್ಲದೆ ಬಯೋಪೆಸ್ಟಿಸೈಡ್ಸ್ ಅಂತ ಹೇಳ್ತೀನಿ ಅಂದರೆ ಜೈವಿಕ ಆಧಾರಿತ ಕೀಟನಾಶಕಗಳು ಅಂತ ಹೇಳ್ತೀವಿ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ ಸೂಕ್ಷ್ಮಾಣು ಆಧಾರಿತ ಕೀಟನಾಶಕಗಳು ಮಾರುಕಟ್ಟೆಯಲ್ಲಿ ಸಿಗುತ್ತದೆ ಲೆಕಾನಿಸಿಯಂ ಲೆಕಾನಿ ಅಂತ ಹೇಳ್ಬಿಟ್ಟು ಒಂದು ಫಂಗಸ್ ಅಥವಾ ಬೂಸ್ಟ್ ಸಿಗುತ್ತದೆ ಇದನ್ನು ತಂದುಬಿಟ್ಟು ನಾವು 2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿಬಿಟ್ಟು ಸಿಂಪರಣೆ ಮಾಡೋದ್ರಿಂದ ಆ ಎಪಿಟ್ಸ್ ಅಂತ ಹೇಳ್ತೀವಲ್ಲ ಆ ಒಂದು ಸಸ್ಯ ಏನಿನ ಮೇಲೆ ಬೆಳವಣಿಗೆ ಆಗಿಬಿಟ್ಟು ಆ ಸಸ್ಯ ಏನುಗಳು ಸತ್ತೋಗ್ತವೆ ಇದರಿಂದ ಯಾವುದೇ ತರಹ ದುಷ್ಪರಿಣಾಮ ಆಗೋದಿಲ್ಲ ಸೊ ಈ ರೀತಿ ಮಾಡೋದ್ರಿಂದ ನಾವು
ಸಸಿಮಡಿ ಅಂತದಲ್ಲೇ ಆಗಿರಲಿ ಅಥವಾ ಮುಖ್ಯ ಹೊಲದಲ್ಲೇ ಆಗಿರಲಿ ಅಥವಾ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತ ಹೇಳ್ತಾರೆ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತಂದ್ರೆ ಸಂರಕ್ಷಿತ ವಾತಾವರಣದಲ್ಲಿ ಬೆಳೆದಿರತಕ್ಕಂತ ತರಕಾರಿ ಬೆಳೆಗಳನ್ನು ನಾವು ನಿಯಂತ್ರಣಗಳಲ್ಲಿ ಬರತಕ್ಕಂತ ಕೀಟಗಳನ್ನು ನಾವು ನಿಯಂತ್ರಣ ಮಾಡಬಹುದು ಸೋ ಈ ರೀತಿ ಮಾಡೋದರಿಂದ ನಮಗೆ ಆಗತಕ್ಕಂತ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡಿ ಕೀಟಗಳನ್ನು ನಿರ್ವಹಣೆಯನ್ನು ಮಾಡಬಹುದು ಹಿಟ್ಟು ತಿಗಣೆ ಕೂಡ ತರಕಾರಿಗಳನ್ನು ಬಾಧಿಸುವ ರಸ ಹೀರುವ ಕೀಟವಾಗಿದೆ ಇವುಗಳು ತಮ್ಮ ಮೈ ಮೇಲೆ ಹಿಟ್ಟಿನಂತಹ ಪದಾರ್ಥವನ್ನು ಸ್ರವಿಸುವುದರಿಂದ ಸಾಮಾನ್ಯ ಕೀಟನಾಶಕಗಳು ಪರಿಣಾಮಕಾರಿಯಾಗಲಾರವು ಹಾಗಾಗಿ ಬೇವಿನ ಎಣ್ಣೆ ಅಥವಾ ಯಾವುದೇ ತರಕಾರಿ ಎಣ್ಣೆಯ ಅಂಶವುಳ್ಳ ಕೀಟನಾಶಕ ಬಳಕೆ ಸೂಕ್ತ ಹಿಟ್ಟು ತಿಗಣೆ ಎಲೆಗಳು ಕುಡಿಗಳು ಹೂವು ಹಣ್ಣುಗಳಿಂದ ರಸ ಹೀರುವುದರಿಂದ ಇಳುವರಿ ಮೇಲೆ ತೀವ್ರ ಪರಿಣಾಮವಾಗುತ್ತದೆ ಈ ಕೀಟಬಾಧಿತ ತರಕಾರಿಗೆ ಮಾರುಕಟ್ಟೆಯಲ್ಲಿ ಬೆಲೆಯೂ ಲಭ್ಯವಾಗುವುದಿಲ್ಲ ಹಿಟ್ಟು ತಿಗಣಿ ಅದರ ಒರಿಜಿನಲ್ ಅಥವಾ ಅಸಲಿ ಬಣ್ಣ ಹೆಂಗಿರುತ್ತೆ ಅಂತಂದ್ರೆ ಪಿಂಕ್ ಕಲರ್ ಇರುತ್ತೆ ಒಂದು ಸ್ವಲ್ಪ ಗುಲಾಬಿ ಕಲರ್ ಇರ್ತದೆ ಆಯ್ತಾ ಅದಾದ ನಂತರ ಅವು ಬೆಳವಣಿಗೆ ಆಗ್ತಾ ಆಗ್ತಾ ಅದರ ಮೇಲೆ ಒಂದು ಮೇಣದ ಅಂಶವನ್ನು ಹಿಟ್ಟಿನ ಅಂಶವನ್ನು ಸ್ರವಿಸುತ್ತವೆ ಈ ರೀತಿ ಮಾಡೋದ್ರಿಂದ ಯಾವುದೇ ಕೀಟನಾಶಕ ನೀವು ಸಿಂಪರಣೆ ಮಾಡಿದ್ರೂ ಅದು ಸಾಯದ ಕಷ್ಟ ಯಾಕೆಂದ್ರೆ ಆ ಒಂದು ಹಿಟ್ಟು ಕೀಟನಾಶಕ ಅದಕ್ಕೆ ತಲುಪೋದಕ್ಕೆ ಬ್ಯಾರಿಯರ್ ಅಡ್ಡಗೋಡೆಯಾಗಿ ಇರ್ತದೆ ಅದರಿಂದ ಇದನ್ನು ನೀವು ನಿಯಂತ್ರಣ ಮಾಡಬೇಕು ಅಂತಂದ್ರೆ ಎಣ್ಣೆಯಂತಹ ಔಷಧಿಯನ್ನು ಹೊಡಿಬೇಕು ಬೇವಿನ ಎಣ್ಣೆ ಆಗಿರ್ಬೋದು ಅಥವಾ ಯಾವುದೇ ವೆಜಿಟೇಬಲ್ ಆಯಿಲ್ ಅಂತ ಇರ್ತದಲ್ಲ ಆ ಒಂದು ಎಣ್ಣೆಯನ್ನು ನೀವು ಸಿಂಪಡಣೆ ಮಾಡಿ ಇದರಿಂದ ಆಗತಕ್ಕಂಥ ಹಾನಿಗಳು ಏನಪ್ಪಾ ಅಂತಂದರೆ ಇದು ಸಹ ರಸ ಇರುವ ಕೀಟ ಆಗಿರೋದ್ರಿಂದ ಇದು ಎಲೆಗಳಿಂದ ಕುಡಿಗಳಿಂದ ಮತ್ತು ಹಣ್ಣುಗಳಿಂದ ಹೂಗಳಿಂದ ಗುಂಪು ಗುಂಪಾಗಿದ್ದು ಗುಂಪು ಗುಂಪಾಗಿದ್ದು ರಸ ಇರ್ತದೆ ಈ ರೀತಿ ರಸ ಇರೋದರಿಂದ ಎಲೆ ಮುದುಡುತ್ತದೆ ಚುಕ್ಕೆಗಳಾಗ್ತವೆ ಕಾಯಿಗಳ ಸಂಖ್ಯೆ ಕಡಿಮೆ ಆಗ್ತದೆ ಹೂಗಳ ಸಂಖ್ಯೆ ಕಡಿಮೆ ಆಗ್ತದೆ ಸೋ ಕೊನೆಯದಾಗಿ ಇಳುವರಿಯಲ್ಲಿ ಕುಂಠಿತ ಆಗ್ತದೆ ಸೋ ಆಮೇಲೆ ಮಾರುಕಟ್ಟೆಯಲ್ಲಿ ಇದಕ್ಕೆ ಬೆಲೆ ಕಡಿಮೆ ಇರ್ತದೆ ಯಾಕೆಂದ್ರೆ ಆ ಒಂದು ಹುಳ ಇತ್ತು ಆ ಒಂದು ಮೀಲಿಬಗ್ ಅಥವಾ ಹಿಟ್ಟಿನ ತಿಗಣಿ ಇತ್ತು ಅಂತ ಅಂದ್ರೆ ಏನಾಗುತ್ತೆ ಅಂದರೆ ಕನ್ಸ್ಯೂಮರ್ಸ್ ಅಥವಾ ಗ್ರಾಹಕರು ಇದ್ದಾರಲ್ಲ ಬೇಡಪ್ಪ ಇದು ಹುಳ ಐತೆ ಅಂತಾರೆ ಬೇಡಪ್ಪ ಇದು ಹುಳ ಐತೆ ಅಂತಾರೆ ಸೊ ಇದನ್ನು ನಾವು ನಿಯಂತ್ರಣ ಮಾಡಬೇಕು ಅಂತಂದರೆ ಬೇವಿನ ಎಣ್ಣೆಯನ್ನು ಗಾಣದ ಎಣ್ಣೆ ಅಂತ ಸಿಗುತ್ತೆ ನೋಡಿ ಬೇವಿನ ಎಣ್ಣೆಯನ್ನು 5 ಮಿಲಿ 1 ಲೀಟ್ರ್ ನೀರಿಗೆ ಹಾಕಿಬಿಟ್ಟು ಸಿಂಪರಣೆ ಮಾಡೋದ್ರಿಂದ ಇದನ್ನು ನಿಯಂತ್ರಣ ಮಾಡ್ಬೋದು ಅದನ್ನು ಬಿಟ್ಟರೆ ನಾವು ಮತ್ತೆ ಅದೇ ಅಂತರ್ವ್ಯಾಪಿ ಕೀಟನಾಶಕವನ್ನು ಸಹ ಬಳಸಿ ಸಿಂಪರಣೆಯನ್ನು ಮಾಡ್ಬೋದು ಅದಲ್ಲ ಅಂತಂದರೆ ಮನೆಯಲ್ಲೇ ತಯಾರಿರ್ತಕ್ಕಂಥ ಒಂದು ಔಷಧಿ ಅಂತಂದರೆ ಬೇವಿನ ಬೀಜದ ಕಷಾಯ ಶೇಕಡ 4ರ ಬೇವಿನ ಬೀಜದ ಕಷಾಯವನ್ನು ತಯಾರು ಮಾಡಿ ಸಿಂಪರಣೆ ಮಾಡೋದ್ರಿಂದ ಇದನ್ನು ನಿಯಂತ್ರಣ ಮಾಡ್ಬೋದು ಥ್ರಿಪ್ಸ್ ನುಸಿ ದೊಣ್ಣೆ ಮೆಣಸಿನಕಾಯಿ ಮೆಣಸಿನಕಾಯಿ ಟೊಮೆಟೋಗೆ ಬಹಳ ಮಾರಕವಾಗಿ ಪರಿಣಮಿಸುವ ಕೀಟ ಇದರ ನಿಯಂತ್ರಣ ಬಹಳ ಕಷ್ಟ ಎಲೆ ಚಿಗುರು ಕಾಯಿಗಳಲ್ಲಿ ನುಸಿ ಕಾಣಿಸಿಕೊಳ್ಳುತ್ತವೆ ಎಲೆಗಳು ಹಿಮ್ಮುಖವಾಗಿ ಮುದುಡುವುದು ಕಾಯಿಗಳ ಗಾತ್ರ ಕುಂಠಿತಗೊಂಡು ವಿಚಿತ್ರ ಆಕಾರ ಪಡೆಯುವುದು ನುಸಿ ಬಾಧೆಯ ಲಕ್ಷಣಗಳಾಗಿವೆ ಆರಂಭಿಕ ಹಂತದಿಂದಲೇ ಬೇವಿನ ಬೀಜದ ಕಷಾಯ ಸಿಂಪರಣೆ ಅಂತರ್ವ್ಯಾಪಿ ಕೀಟನಾಶಕಗಳ ಬಳಕೆಯಿಂದ ನುಸಿಗಳನ್ನು ನಿಯಂತ್ರಿಸಬಹುದು ಪ್ರತಿ ಬಾರಿಯೂ ಕೀಟನಾಶಕ ಬದಲಾವಣೆ ಮಾಡುವುದು ಉತ್ತಮ ಥ್ರಿಪ್ಸ್ ನುಸಿ ಅಂತ ಹೇಳ್ತೀವಿ ಇದರ ಅವಳಿ ಇದರ ಅವಳಿಯಿಂದ ನಷ್ಟ ಅಧಿಕ ಇದು ಟೊಮೆಟೋದಲ್ಲೂ ಬರ್ತದೆ ದೊಣ್ಣೆ ಮೆಣಸಿನಕಾಯಲ್ಲಿ ಅತಿ ಹೆಚ್ಚಾಗಿ ಬರ್ತದೆ ಮೆಣಸಿನಕಾಯಿನಲ್ಲಿ ಬರ್ತದೆ ಸೊ ಇದನ್ನು ನಿಯಂತ್ರಣ ಮಾಡೋದು ಒಂದು ಸ್ವಲ್ಪ ಕಷ್ಟನೇ ಆದರೂ ಇದು ಸಹ ರಸ ಇರುವ ಕೀಟ ಆಗಿರೋದ್ರಿಂದ ಇದು ಯಾವ ಥರ ಹಾನಿ ಮಾಡ್ತದಪ್ಪ ಅಂತಂದರೆ ಎಲೆ ಆಗಿರಲಿ ಕುಡಿ ಆಗಿರಲಿ ಯಥೇಚ್ಛವಾಗಿ ಕಾಯಿ ಆಗಿರಲಿ ಕಾಯಿಗಳಿಂದ ಈ ದವಡೆ ಅಂತ ಹಲ್ಲಿದೆ ಒಂದು ಚೂಪಾಗಿ ಚೂಪಾಗಿರ್ತಕ್ಕಂಥ ದವಡೆಯಲ್ಲೂ ಒಂದಿದೆ ಅದರಿಂದ ಅದನ್ನು ಟಿಶ್ಯೂಸ್ ಅಂಗಾಂಶವನ್ನು ಡ್ಯಾಮೇಜ್ ಮಾಡಿ ಹಾನಿ ಮಾಡಿ ಅದರಿಂದ ರಸವನ್ನು ಕುಡಿತ ಬರ್ತದೆ ಇದರಿಂದ ಏನಾಗುತ್ತೆ ಅಂತಂದರೆ ಎಲೆ ಅಂಕುಡಂಕಾಗ್ತದೆ ಮುದುಡುತ್ತದೆ ಹಿಮ್ಮುಖವಾಗಿ ಮುದುಡುತ್ತದೆ ಮತ್ತು ಎಲೆ ವಿಸ್ತೀರ್ಣ ಆಗೋದಿಲ್ಲ ಆಮೇಲೆ ಕಾಯಿಗಳ ಗಾತ್ರ ಕಡಿಮೆ ಆಗ್ತದೆ ಕಾಯಿಗಳಲ್ಲಿ ಒಂದು ಬರಬರೆ ಆದ ಸ್ಕ್ಯಾಬ್ ಅಂತ ಹೇಳ್ತೀವಿ ಬರಬರೆ ಬರೆ 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 ಥರ ಇರ್ತದೆ ಅವು ಆಕಾರ ಒಂದು ವಿಚಿತ್ರವಾಗಿರ್ತದೆ ನಾರ್ಮಲ್ ಅಥವಾ ಸಾಮಾನ್ಯ ಆಕಾರದ ಇರೋದಿಲ್ಲ ಸೊ ಇದರಿಂದ ಮಾರುಕಟ್ಟೆಯಲ್ಲಿ ಬೆಲೆನೂ ಸಹ ಕಡಿಮೆ ಇದು ಅತ್ಯಧಿಕ ಡ್ಯಾಮೇಜ್ ಅಥವಾ ಹಾನಿ ಮಾಡ್ತದೆ ಇದನ್ನು ನಾವು ನಿಯಂತ್ರಣ ಮಾಡಬೇಕು ಅಂತಂದರೆ ಪ್ರಾರಂಭ ಹಂತದಿಂದಲೇ ನಾವು ಸಿಂಪರಣೆಯನ್ನು ತಯಾರಿ ಮಾಡ್ತಾ ಇರಬೇಕು ಬೇವಿನ ಬೀಜದ ಕಷಾಯ ಶೇಕಡ 4ರ ಸಿಂಪರಣೆಯನ್ನು ನಾವು 10 ದಿನಕ್ಕೆ ಒಂದು ಸಾರಿ ಹೊಡಿತಾ ಇದ್ದರೆ ಮಾತ್ರ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಸಾಗುತ್ತದೆ ಅದು ಇಲ್ಲ ಅಂತಂದರೆ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ನಾವು ಸಿಂಪರಣೆ ಮಾಡಬೇಕಾಗ್ತದೆ ಅಂತರ್ವ್ಯಾಪಿ ಕೀಟನಾಶಕಗಳಲ್ಲಿ ಒಂದೇ ಥರ ಹೊಡಿಬಾರ್ದು ಉದಾಹರಣೆಗೆ ನಾನು ಡೈಮಿಥಿಯೇಟ್ ಅಂತ ಹೇಳ್ತೀನಿ 1.7 ಮಿಲಿ ಡೈಮಿಥಿಯೇಟನ್ನು 1 ಲೀಟ್ರಿಗೆ ಬೆರೆಸಿ ಸಿಂಪರಣೆ ಮಾಡಿ ಅಂತ ಹೇಳ್ತೀನಿ ಅದರ ಸಂಖ್ಯೆ ಕಡಿಮೆ ಆಗುತ್ತೆ ಒಂದು ಸರ್ತಿ ಸಿಂಪರಣೆ ಮಾಡಿದರೆ ಮತ್ತೆ 2ನೇ ಸಾರಿ ನೀವು ಡೈಮಿಥಿಯೇಟ್ ಹೊಡಿಬಾರ್ದು
ಬೇರೆ ಯಾವುದಾದರೂ ಅಂತರೋಪಿ ಕೀಟನಾಶಕವನ್ನು ಆಯ್ಕೆ ಮಾಡಿಬಿಟ್ಟು ಸಿಂಪರಣೆ ಮಾಡಬೇಕು. ಸೊ ಕೀಟನಾಶಕಗಳನ್ನು ಈ ರೀತಿ ಪರಿವರ್ತನೆ ಮಾಡಬೇಕು, ಬದಲಾವಣೆ ಮಾಡಬೇಕು. ಒಂದೇ ತರ ಕೀಟನಾಶಕವನ್ನು ಯಾವಾಗಲೂ ಪದೇ ಪದೇ ಸಿಂಪರಣೆ ಮಾಡಬಾರದು. ಡೈಮೆಥೇಟ್ ಆದಮೇಲೆ ಅಸಿಟಮಿಪ್ರಿಡ್ ಅಂತ ಬರ್ತದೆ, ಅದನ್ನು ನೀವು ಸಿಂಪರಣೆ ಮಾಡಬೇಕು. ಅದಾದಮೇಲೆ ಅಸಿಪೇಟ್ ಅಂತ ಬರ್ತದೆ, ಅದನ್ನು ನೀವು ಸಿಂಪರಣೆ ಮಾಡಬೇಕು. ಮತ್ತು ಅತಿ ಉಗ್ರವಾದ ಅಥವಾ ಎಫೆಕ್ಟಿವ್ ಪರಿಣಾಮಕಾರಿಯಾದ ಕೀಟನಾಶಕ ಅಂತಂದರೆ ಪಿಪ್ರೋನಿಲ್ ಅಂತ ಬರ್ತದೆ, ಇದನ್ನು ನೀವು ಕೊನೆಯ ಅಸ್ತ್ರವಾಗಿ ಇಟ್ಕೊಂಡಿರಬೇಕು. ಇದಾದಮೇಲೆ ಮತ್ತೆ ಕೀಟನಾಶಕಗಳ ಬದಲಾವಣೆಯನ್ನು ಮಾಡ್ತಾ ಇರಬೇಕು. ನೀವು ಒಂದೇ ಕೀಟನಾಶಕ ಹೊಡೆದ್ರೆ ಏನಂತಂದರೆ ಕೀಟಗಳಲ್ಲಿ ನಿರೋಧಕ ಶಕ್ತಿ ಬರ್ತದೆ. ನಿರೋಧಕ ಶಕ್ತಿ ಬಂತು ಅಂತಂದರೆ ನೀವು ಎಷ್ಟು ಸಾರಿ ಹೊಡೆದ್ರು, ಎಷ್ಟು ಪ್ರಮಾಣ ಹೆಚ್ಚಿಗೆ ಮಾಡಿ ಹೊಡೆದ್ರು ಈ ಒಂದು ಕೀಟವನ್ನು ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ. ಸೊ ಇದರಿಂದ ಬೆಳೆಗಳು ಎಷ್ಟೋ ನಷ್ಟ ಆಗಿದ್ದಾವೆ. ಅದರಿಂದ ರೈತರಲ್ಲಿ ವಿನಂತಿ ಏನಪ್ಪ ಅಂತಂದರೆ ಯಾವಾಗಲೂ ಕೀಟನಾಶಕಗಳನ್ನು ಬದಲಾವಣೆಯನ್ನು ಮಾಡ್ತಾ ಇರಬೇಕು. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಿಜ್ಞಾನಿಗಳು ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ ಇರತಕ್ಕಂಥ ಅಧಿಕಾರಿಗಳನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತೋರಿಸ್ಬಿಟ್ಟು ಮಾದರಿನ ತಂದು ತೋರಿಸ್ಬಿಟ್ಟು ಅದ್ರ ಬಗ್ಗೆ ನೀವು ಒಂದು ಸಹಾಯವನ್ನು ಪಡ್ಕೋಬೇಕಾಗ್ತದೆ. ನೀವಾಗಿ ನೀವು ತೀರ್ಮಾನ ತಗೋಬೇಕು. ರೈತ ಬಾಂಧವರು ಆರಂಭಿಕ ಹಂತದಿಂದಲೇ ತರಕಾರಿ ಸಸಿಗಳನ್ನು ಗಮನಿಸುತ್ತಿದ್ದು ಯಾವುದೇ ಕೀಟಬಾಧೆ ಕಂಡುಬಂದಲ್ಲಿ ತಜ್ಞರ ಸಲಹೆ ಮೇರೆಗೆ ಮೊದಲು ಸಾವಯವ ಕೀಟನಾಶಕ ಬಳಸಿ, ಆದಾಗ್ಯೂ ಕೀಟ ಹತೋಟಿಗೆ ಬಾರದೆ ಹೋದರೆ ಶಿಫಾರಿತ ಪ್ರಮಾಣದಲ್ಲಿ ರಾಸಾಯನಿಕ ಕೀಟನಾಶಕ ಬಳಸಿ ನಿಯಂತ್ರಿಸಬಹುದು. ಆ ಮೂಲಕ ಗುಣಮಟ್ಟದ ತರಕಾರಿ ಇಳುವರಿ ಪಡೆಯಬಹುದಾಗಿದೆ.